ಸನ್ನ ಸಭಾಧ್ಯಕ್ಷರೇ ಈಗ ಎರಡು ಮೂರು ನಿಮಿಷದಲ್ಲಿ ತಾವು ಹೇಳಿದಾಗೆ ನನ್ನ ಆ ಪ್ರಸ್ಥಾನ ಬಹುಶಃ ನಾನು ಇವತ್ತು ಮುಗಿಸ್ತೇನೆ. ಅದಕ್ಕಿಂತ ಮುಂಚೆ ಎರಡೇ ಮಾತು. ಸೊ ಬಹುಶಃ ಮಾಧುಸ್ವಾಮಿಯವರ ಒಂದು ಜ್ಞಾನ ಮತ್ತು ನಿಮ್ಮ ಮೇಧಾವಿತನ ಮತ್ತು ಕಾನೂನು ಸಂಬಂಧಪಟ್ಟ ಅರಿವು ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ, ನಾವೆಲ್ಲ ನಿಮ್ಮಿಂದ ಭಾಳಷ್ಟು ಕಲಿಬೇಕಾಗ್ತದೆ. ಅಬ್ಬ ನನ್ನ ಸಹೋದರನಾಗಿ ಇನ್ನಷ್ಟು ನೀವು ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ ಒಂದು ಅಂಶ ನೀವು ಇವತ್ತು ಕಲಿಬೇಕು ಯಾವುದಂತ ಹೇಳಿದರೆ, ನಾವು ಬಹುಶಃ ಯಡಿಯೂರಪ್ಪಜಿಯವರಿಗೆ ನಾವೆಲ್ಲರೂ ಕೂಡ ಗೌರವ ಕೊಡ್ತೇವೆ, ಪಕ್ಷ ಯಾವುದು ಎದುರು ಕೂಡ ನಮಗೆ ವಿಶೇಷವಾದ ಗೌರವ ಮತ್ತು ಎಲ್ಲ ರಾಜಕಾರಣಿಗಳು ಅವರಿಂದ ಏನು ಕಲಿಬೇಕು, ಯಡಿಯೂರಪ್ಪರಿಂದ ಏನು ಕಲಿಬೇಕು ಅಂತ ಹೇಳಿದರೆ ಅವರ ತಾಳ್ಮೆ ಮತ್ತು ಕಮಿಟ್ಮೆಂಟ್. ಆದ ಕಾರಣ ಯಡಿಯೂರಪ್ಪ ಜೊತೆ ಸ್ವಲ್ಪ ತಾಳ್ಮೆ ಮಾಧುಸ್ವಾಮಿ ಅವರಿಗೆ ಇವತ್ತೇನಾದರೂ ಮೈಗೂಡಿಸಿಕೊಂಡು ಬಂದರೆ ಇನ್ನಷ್ಟು ತಮ್ಮ ಏನಿದೆ ನಮಗೆ ಇನ್ನಷ್ಟು ಎಲ್ಲರಿಗೂ ಮಾದರಿ ಆಗುವಂಥ ಖಂಡಿತವಾಗಿ ಆಗ್ತದೆ ಅಂತ ಹೇಳಿಕೆ ನಾನು ಅವ್ರಿಗೆ ಸಭೆ ನಡೆಸಿ ನನಗೆ ಆ ಖಾತೆ ಕೊಟ್ಟರೆ ನಾನು ಮಾತಾಡಲ್ಲ, ಅಲ್ಲಿ ಕೂತಿದ್ದೆ ಮಾತಾಡಿಲ್ಲ ನಾನು. ಯು ಆರ್ ವೆರಿ ಮಚ್ ಅವೇರ್. ಅಲ್ಲಿ ಕೂತಿದ್ದಾಗ ನಾನು ಹೇಳಿದೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಸ್ಪಷ್ಟವಾಗಿ. ನನ್ನ ಜವಾಬ್ದಾರಿ ಇರೋ ಕೆಲಸ ನಾನು ಮಾಡ್ತೀನಿ. ಯುಟಿ ಖಾದರ್ ಈ ಮಾಧುಸ್ವಾಮಿ ಅವ್ರು ಹೇಗಿದ್ರು ಅಂದ್ರೆ ನನ್ನ ಸಹಾಯಕ್ಕೆ ಬರ್ರಿ ಅಂತಂದ್ರು, ಏ ನಾ ಬರಂಗಿಲ್ಲ ಅಂತಂದ್ರು. ನಾ ಲಾ ಮಿನಿಸ್ಟರ್ ಅಲ್ಲ ರೀ, ಯಡಿಯೂರಪ್ಪಜಿ ವ್ಯಕ್ತಿತ್ವ ಬರೀ ಮಾಧುಸ್ವಾಮಿ ಅವ್ರು ಮಾತ್ರ, ಎಲ್ಲಾ ರಾಜಕಾರಣಿಗಳು ಕೂಡ ಕಲಿಬೇಕಾಗ್ತದೆ. ಒಂದು ಈಗ ಸಿಎಂ ರಿಪ್ಲೈ ಮಾಡ್ಬೇಕು ನಿಮ್ಗೆ ಗೊತ್ತಿದೆ. ಎರಡನೇದು ಬಹುಶಃ ತಾವು ಇವತ್ತು ಬಹುಶಃ ಇಬ್ಬರು ಹಿರಿಯರು ಕೂಡ ಇವತ್ತು ಮಾತಾಡಿದೆ, ಒಂದು ಮಾಧುಸ್ವಾಮಿ ಅವ್ರು ಮಾತಾಡಿದ್ರೆ ರಮೇಶ್ ಕುಮಾರ್ ಮಾತಾಡಿದ್ದಾರೆ, ನಿಮ್ಗೆ ಆದಂತ ನೋವನ್ನು ಇವತ್ತು ಅರ್ಥ ಆಗ್ತದೆ. ಅವರು ನಿಮ್ಮ ಜೊತೆ ಇಲ್ಲದಿದ್ರು ಕೂಡ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಸಭಾಧ್ಯಕ್ಷರೇ. ನಾವೇನು ಹೇಳ್ತೇವೆ ಅಂತ ಹೇಳಿದರೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿ ಸಭಾಧ್ಯಕ್ಷರೇ, ಇವತ್ತು ನಿಮಗೆ ಕಾನೂನು ಸ್ಪೀಕರ್ ಬಗ್ಗೆ ಕಾನೂನು ಏನಿದೆ, ರೂಲ್ಸ್ ಏನಿದೆ, ಹೇಗೆ ಮಾಡಬೇಕು ಅದು ನಿಮ್ಗೆ ಹೇಳಬೇಕಂತಿಲ್ಲ. ನೀವೆಲ್ಲ ಇದನ್ನು ಕಲ್ತಿದ್ದೀರಿ, ಅದನ್ನು ನಿಭಾಯಿಸುವಂಥ ಶಕ್ತಿ ಕೂಡ ನಿಮಗೆ ಇದೆ. ಇವತ್ತು ಇದರ ಜೊತೆಯಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗಲಿ, ಚೆನ್ನಾಗಿ ಹೋಗಲಿ ಅಂತೇಳಿ ನೀವೆಲ್ಲರಿಗೂ ಕೂಡ ಸದಾ ಕೊಡುವಂಥ ವಾತಾವರಣ ಇವತ್ತು ಮಾಡ್ತಾ ಇದ್ದೀರಿ. ಇದೇನಾಗಿದೆ ಅಂತ ಹೇಳಿದರೆ, ಈ ಕ್ರಿಕೆಟ್ ಆಡುವಾಗ ಅಲ್ಲಿ ಸ್ಟೇಡಿಯಂ ಕೂತ್ಕೊಂಡವರು ಹೀಗೆ ಬ್ಯಾಟ್ ಮಾಡಬೇಕು ಹಾಗೆ ಹೊಡಿಬೇಕು ಅಂತ ಹೇಳ್ತಾರೆ. ಬ್ಯಾಟ್ ಇದ್ದವನಿಗೆ ಅದರ ಕಷ್ಟ ಗೊತ್ತು. ಅಂಥ ಪರಿಸ್ಥಿತಿ ಒಂದು ವಿಚಾರ ಇವತ್ತು ಕದ